ಗೃಹ ಸಚಿವ ಅಮಿತ್ ಶಾ ಅವರು ಲೋಕಸಭೆಯಲ್ಲಿ ದೆಹಲಿ ಸೇವಾ ಮಸೂದೆಯನ್ನು ಮಂಡಿಸಿದರೆ ಪಾಸ್ ಕೂಡ ಆಗಿದೆ ಒಂದು ರೀತಿ ವಿಪಕ್ಷಗಳಿಗೆ ಆಮೇಲೆ ಕೇಜ್ರಿವಾಲ್ಗೆ ಮುಖಭಂಗ ಆದಂತೆ ಆಗಿದೆ ಎಸ್ ದೆಹಲಿ ರಾಷ್ಟ್ರ ರಾಜಧಾನಿ ಪ್ರದೇಶದ ತಿದ್ದುಪಡಿ ಮಸೂದೆಗೆ ವಿಪಕ್ಷಗಳು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದವು ಇದರ ವಿರುದ್ಧ ವಾಗ್ದಾಳಿ ನಡೆಸಿದ ಅಮಿತ್ ಶಾ ವಿರೋಧ ಪಕ್ಷಗಳ ಆಕ್ಷೇಪಣೆಯನ್ನು ರಾಜಕೀಯ ಅಂತ ಕರೆದರು ಕೆಳಮನೆಯಲ್ಲಿ ಮಸೂದೆಯನ್ನು ಮಂಡಿಸಲು ಅನುಮತಿ ಕೋರಿದ ಅಮಿತ್ ಶಾ ದೆಹಲಿಯಲ್ಲಿ ಯಾವುದೇ ಕಾನೂನು ತರುವ ಅಧಿಕಾರವನ್ನು ಇನ್ನು ಮುಂದೆ ಲೋಕಸಭೆಗೆ ನೀಡಲಾಗಿದೆ ಅಂತ ಹೇಳಿದರು ದೆಹಲಿ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕಾನೂನನ್ನು ಅಂಗೀಕರಿಸುವ ಅಧಿಕಾರವನ್ನು ಸಂವಿಧಾನಕ್ಕೆ ಸಂವಿಧಾನವು ಸದನಕ್ಕೆ ನೀಡಿದೆ ದೆಹಲಿ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಸಂಸತ್ತು ಯಾವುದೇ ಕಾನೂನು ತರಬಹುದು ಅಂತ ಅಮಿತ್ ಶಾ ಸ್ಪಷ್ಟಪಡಿಸಿದರು ಈ ಕುರಿತು ಎ ಎಲ್ಲ ಆಕ್ಷೇಪಣೆಗಳು ರಾಜಕೀಯ ಪ್ರೇರಿತವಾಗಿವೆ ದಯವಿಟ್ಟು ಈ ಮಸೂದೆಯನ್ನು ತರಲು ನಮಗೆ ಅನುಮತಿ ನೀಡಿ ಅಂತ ಅಮಿತ್ ಶಾ ಹೇಳಿದರು ಈ ವೇಳೆ ವಿರೋಧ ಪಕ್ಷಗಳು ಸಂಸದರು ಘೋಷಣೆಗಳನ್ನು ಕೂಗಿದ್ರು ಈ ಕುರಿತು ಮಾತನಾಡಿದ ಕಾಂಗ್ರೆಸ್ ನಾಯಕ ಅಧೀರ್ ರಂಜನ್ ಚೌಧರಿ ದೆಹಲಿ ಮೇಲೆ ಕೇಂದ್ರ ಸರ್ಕಾರ ಅಧಿಕಾರ ಹೊಂದುವುದು ಸಂವಿಧಾನ ವಿರೋಧಿ ನೀತಿಯಾಗಿದೆ ಜನರಿಂದ ಆಯ್ಕೆಯಾಗಿರುವ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ನಿಯಂತ್ರಣ ಸಾಧಿಸುವುದು ಕಾನೂನು ಉಲ್ಲಂಘನೆ ಆಗುತ್ತೆ ಅಂತ ಹೇಳಿದರು ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಒಕ್ಕೂಟ ವ್ಯವಸ್ಥೆಯನ್ನು ನಾಶ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಕಾನೂನುಗಳನ್ನು ತರುವ ಅಧಿಕಾರವನ್ನು ಈ ಮಸೂದೆಯು ಕಸಿದುಕೊಳ್ತಾ ಇದೆ ಸೇವಾ ಕ್ಷೇತ್ರದಲ್ಲಿ ಕಾನೂನು ತರುವ ಅಧಿಕಾರವನ್ನು ದೆಹಲಿ ಸರ್ಕಾರ ಹೊಂದಬೇಕು ಅಂತ ಚೌಧರಿ ಪ್ರತಿಪಾದನೆಯನ್ನು ಮಾಡಿದ್ರು ಮತ್ತೊಂದು ಕಡೆ ಮಸೂದೆಯು ಫೆಡರಲಿಸಮ್ ತತ್ವಗಳಿಗೆ ವಿರುದ್ಧವಾಗಿದೆ ಚುನಾಯಿತ ಸರ್ಕಾರವು ಯಾವುದೇ ಆಡಳಿತಾತ್ಮಕ ಮತ್ತು ಅಧಿಕಾರ ಶೈಲಿಯನ್ನು ಹೊಂದಿರೋದಿಲ್ಲ ಅಧಿಕಾರ ಹೊಂದುವುದರ ಉದ್ದೇಶ ಏನು ಅಂತ ಸಮಾಜವಾದಿ ಪಕ್ಷದ ಸಂಸದ ಪ್ರೇಮ್ ಚಂದನ್ ಈ ವೇಳೆ ಪ್ರಶ್ನೆಯನ್ನು ಮಾಡಿದರು ಇನ್ನು ಐ ಎಂ ಎಮ್ ಐ ಎಮ್ ಮುಖ್ಯಸ್ಥ ಅಸಾವುದ್ದೀನ್ ವ್ಯವಸ್ಥೆ ಕೂಡ ಮಸೂದೆಯನ್ನು ವಿರೋಧ ವ್ಯಕ್ತಪಡಿಸಿದರು ಆದರೆ ಒಡಿಸ್ಸಾದ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ನೇತೃತ್ವದ ಬಿಜು ಜನತದಳ ಹಾಗೂ ಆಂಧ್ರದ ಮುಖ್ಯಮಂತ್ರಿ ಜಗನ್ಮೋಹನ್ ರೆಡ್ಡಿ ಅವರ ವೈ ಎಸ್ ಆರ್ ಸಿ ಪಿ ಪಕ್ಷದ ಬೆಂಬಲದಿಂದ ರಾಜ್ಯಸಭೆಯಲ್ಲಿ ಹಿನ್ನಡೆ ಆಗಬೇಕು ಅಂದ್ಕೊಂಡಿದ್ದರು ಬಟ್ ಬಿ ಜೆ ಡಿ ಮತ್ತು ವೈ ಎಸ್ ಆರ್ ಸಿ ಪಿ ಬೆಂಬಲ ಕೊಟ್ಟಿದ್ದರಿಂದ ಕೇಂದ್ರಕ್ಕೆ ಮಹತ್ವದ ಒಂದು ಗೆಲುವಾಗಿದೆ ಸೊ ಈ ಒಂದು ಮಸೂದೆ ಸಲೀಸಾಗಿ ಸಂಸತ್ನಲ್ಲಿ ಪಾಸಾಗಿದೆ ಒಂದು ವೇಳೆ ಬಿ ಜೆ ಡಿ ಮತ್ತು ವೈ ಎಸ್ ಆರ್ ಸಿ ಪಿ ಬೆಂಬಲ ಕೊಡದೆ ಹೋಗಿದ್ರೆ ಸೊ ರಾಜ್ಯಸಭೆಯಲ್ಲಿ ಆಗ್ತಿರಲ್ಲ ಕಷ್ಟ ಆಗ್ತಾಯಿತ್ತು ಈಗ ಜಗನ್ ಮತ್ತು ನವೀನ್ ಪಟ್ನಾಯಕ್ ಬಿ ಜೆ ಪಿ ಪರವಾಗಿ ಇದ್ದಿದ್ದರಿಂದ ಕಾಂಗ್ರೆಸ್ ಹಾಗೂ ಮೈತ್ರಿಕೂಟಕ್ಕೆ ಮುಖಭಂಗ ಆಗಿದೆ ಆಮ್ ಆದ್ಮಿ ಪಕ್ಷದ ಹೋರಾಟಕ್ಕೆ ಒಂದು ರೀತಿ ಸೋಲಾಗಿದೆ ಅಂತ ಹೇಳ್ಬೋದು ಎಸ್ ಮುಂದಿನ ಸುದ್ದಿ